ವೆಲ್ಕಮ್ ಟು ವತ್ಸಾಸ್ ಕಿಚನ್ ಇವತ್ತು ರೋಸ್ಟೆಡ್ ಕಾರ್ನ್ ಬಟರ್ ಮಸಾಲ ಮಾಡೋದು ನೋಡೋಣ ಹೇಗೆ ಅಂತ ಇಟ್ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ರೆಗ್ಯುಲರ್ ನಾವು ಚೋಳನೂ ಇದು ಇದ್ರ ಜೊತೆಗೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಕೆಂಪುದನ್ನು ಹೆಚ್ಕೊಂಡಿದ್ದೀನಿ ಕಲರ್ ಆಗಿರಲಿ ಅಂದ್ಬಿಟ್ಟು ಇದನ್ನು ಸ್ಟವ್ ಮೇಲೆ ಸುಡೋದು ಗ್ಯಾಸ್ ಸ್ಟವ್ ಇದೆ ಆಗಿ ಸುಡಬೇಕು ಸುತ್ತತಾ ಇರಬೇಕಿದ್ವು ಇಲ್ಲದ್ರೆ ಕಪ್ಪಾಗಿಬಿಡುತ್ತೆ ಕಪ್ಪಾಗಿದ್ರೆ ತುಂಬ ಕಹಿ ಆಗುತ್ತೆ ಅಷ್ಟರವರೆಗೂ ನೋಡ್ಕೊಬಾರ್ದು ನೋಡಿಕೊಂಡು ಕ್ಲೀನಾಗಿ ಸುಟ್ಕೊಂಡು ಯೂನಿಫಾರ್ಮಾಗಿ ಹೆಚ್ಕೋಬೇಕು ಆಯ್ತು ಇವಾಗ ಏನು ಮಾಡೋದು ಅಂದರೆ ಪೀಲ್ ಮಾಡಬೇಕು ಒಂದೊಂದೇ ನಾನೇನು ಮಾಡ್ತೀನಿ ಪೀಲ್ ಮಾಡೋಕ್ಕೊಂದೊಂದೇ ಬಿಡ್ಸೋಕೆ ಹೋಗಲ್ಲ ಚಾಕು ತೊಗೊಳ್ತೀನಿ ಚಾಕು ತೊಗೊಂಡ್ಬಿಟ್ಟು ಮನೆ ಮೇಲೆ ಕ್ಲೀನಾಗಿ ಹೆಚ್ತೀನಿ ಎರಡು ಕಡೆಯೂ ಎರಡು ಕಡೆಯೂ ಹೆಚ್ಚಿದ್ರೆ ಮೇಲೆ ಕೆಳಗೆ ಬಿಸಿಯಾಗಿರುತ್ತೆ ಕ್ಲೀನಾಗಿ ಬೆಂದಿರುತ್ತೆ ಫಸ್ಟ್ ಕ್ಲಾಸಾಗಿ ಬರುತ್ತೆ ನಿಮಗೆ ಕಾಳು ಕಾಳಾಗೇ ಇರುತ್ತೆ ಏನಿದಾಗಲ್ಲ ಇದು ಹೆಚ್ಚಿದಾದ್ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಒಂದು ತಟ್ಟೆಗೆ ತಾ ಟ್ರಾನ್ಸ್ಫರ್ ಮಾಡಿಕೊಂಡು ಕ್ಲೀನಾಗಿ ಹೀಗೆ ಒಂದು ಸಲ ಹಿಸ್ಕಿದ್ರೆ ಸಾಕು ಪೀಸ್ಗಳಾಗತ್ತೆ ಚೆನ್ನಾಗಿ ಕ್ಲೀನಾಗಿ ಬಂದಿರುತ್ತೆ ಅದು ತಟ್ಟೆ ಆದಮೇಲೆ ಒಂದು ಬೌಲ್ ತಗೊಂಡು ಬೌಲ್ನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋದು ಈರುಳ್ಳಿ ಆದಮೇಲೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನೆಂಬೆರಸ ಆ ಭಾಗ ಒಸಳ ಬಾ ಕೊಪಾಕದ ಮೇಲೆ ಬೆಣ್ಣೆ ಬಟರ್ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ತಿದ್ರೆ ಬಿಸಿ ಇರುತ್ತೆ ಕ್ಲೀನ್ ಆಗಿ ಕರಗೋಗುತ್ತೆ ಅದೇನೆ ಪ್ರಾಬ್ಲಮ್ ಇರಲ್ಲ ಕ್ಲೀನ್ ಆಗಿ ಕರಗುತ್ತೆ ನೆಮ್ಮ ರೋಸ್ಟೆಡ್ ಕಾರ್ನ್ ಬಟರ್ ಮಸಾಲಾ ರೆಡಿ ಆಗಿದೆ ಒಂದು ಸರ್ವಿಂಗ್ ಬಾಲ್ ನಲ್ಲಿ ಹಾಕೋದು ಕೊಡೋದು ಇಟ್ಸ್ ರೆಡಿ ಟು ೀಟ್ ಥ್ಯಾಂಕ್ ಯು